ಚಂದ್ರ ರಾಮಣ್ಣ ಅವರು ಅಧ್ಯಕ್ಷರೇ, ನನ್ನ ಕ್ಷೇತ್ರದಲ್ಲಿ ಬರುವಂಥ 9 ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ 3-4 ಆರೋಗ್ಯ ಕೇಂದ್ರಗಳಲ್ಲಿ ಯಾವುದೇ ಅಡ್ಮಿನಿಸ್ಟ್ರೇಟರ್ ಆಗಿ ಏನು ಪರ್ಮನೆಂಟ್ ಆಗಿ ಡಾಕ್ಟರ್ಸ್ ಇಲ್ಲ, ಟ್ರೇನಿ ಡಾಕ್ಟರ್ಸನ್ನು ಹಾಕಿದ್ದಾರೆ. ಅವ್ರಿಗೆ ಯಾವುದೇ ಕಾರಣಕ್ಕೂ ಪ್ರೋಗ್ರಾಮಲ್ಲಿ ನಾವು ಯೂಸ್ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಮಿನಿಸ್ಟ್ರಿಗೆ ಇದ್ರ ಬಗ್ಗೆ ಸ್ವಲ್ಪ ನಿಮ್ಮ ಮುಖಾಂತರ ಒಂದು ಕ್ಲಾರಿಫಿಕೇಶನ್ ಮಾಡಲಿಕ್ಕೆ ನಾನು ಕೇಳ್ತಾ ಇದ್ದೀನಿ. ಮಂತ್ರಿಗಳು ದಿನೇಶ್ ಗುಂಡೂರಾವ್. ಅವ್ರು ಇನ್ನೂ ಪ್ರಶ್ನೆ ಕೇಳೋದು ಮುಂಚೆನೇ ಎಲ್ಲ ಕೇಳಿಬಿಟ್ರು, ಉತ್ತರ ಎಲ್ಲ ಒದಗಿಸಿದ್ದೇವೆ ಸರ್. ಅದರಲ್ಲಿ ನೀವು ಒದಗಿಸಿದ್ರಲ್ಲಿ ಕಡ್ಡಾಯ ಗ್ರಾಮೀಣ ಏನು ಸೇವೆಯಲ್ಲಿದ್ದಾರೆ ಅಂಥವ್ರನ್ನ ನಾವು ಯಾವುದೇ ಪ್ರೋಗ್ರಾಮಲ್ಲಿ ನಾವು ಯೂಸ್ ಮಾಡಲಿಕ್ಕೆ ಬರೋದಿಲ್ಲ ಸರ್. ಪ್ರೋಗ್ರಾಮ್ ಆಫೀಸರ್ಗಾಗಿ ಅವ್ರು ಬರೀ ಪೇಷೆಂಟನ್ನು ನೋಡ್ಬೋದು, ಬಟ್ ಅಲ್ಲಿ ಪಿ ಎಚ್ ಸಿಯಲ್ಲಿರುವಂಥ ಎಲ್ಲ ಏನು ಕಾರ್ಯಕ್ರಮಗಳಿದ್ದಾವೆ, ಹೆಲ್ತಿಗೆ ಸಂಬಂಧಪಟ್ಟಂಥ ಕಾರ್ಯಕ್ರಮಗಳಿಗೆ ಈ ಏನು ರೂರಲ್ ಸರ್ವಿಸಿಗೆ ಬಂದಿರ್ತಾರೆ ಅಂಥ ಡಾಕ್ಟರ್ಸ್ನ ನಾವು ಯೂಸ್ ಮಾಡೋಕ್ಕಾಗಲ್ಲ ಸರ್. ಆದಷ್ಟು ಬೇಗನೆ ನಾವು ಕಡ್ಡಾಯವಾಗಿ ಏನು ನಮ್ಮ ಗೌರ್ಮೆಂಟಲ್ಲಿ ಪರ್ಮನೆಂಟ್ ಡಾಕ್ಟರ್ಸನ್ನು ತಗೊಳ್ಳುವಂಥ ಒಂದು ವ್ಯವಸ್ಥೆ ಆಗಬೇಕು ಸರ್. ಎರಡನೇದಾಗಿ ತಾವು ತಾಲೂಕು ಆಸ್ಪತ್ರೆ ಸಿರಟ್ಟಿ 100-bedded ಹಾಸ್ಪಿಟಲ್ ಆಗಲಿಕ್ಕೆ ಆಲ್ರೆಡಿ ಹಿಂದೆ ಬೊಮ್ಮಾಯಿ ಸಾಹೇಬ್ರವರು ಆ ತಾಲೂಕು ಹಾಸ್ಪಿಟ್ಲಿಗೋಸ್ಕರ ಅನುದಾನವನ್ನು ತೆಗೆದಿಟ್ಟಿದ್ದರು, ಬಟ್ ತಾವು ಒದಗಿಸಿದ್ರಲ್ಲಿ ಇನ್ನೂ ಅನುದಾನಗಳು ಇಲ್ಲ ಅಂತ ಹೇಳಿ ತಾವು ಈ ಉತ್ತರವನ್ನು ಕೊಡ್ತಾ ಇದ್ದೀರಿ ಸರ್. ಈಗ ನಿಮ್ಮ ಪ್ರಶ್ನೆ ಬಳಸಿ ಅಧ್ಯಕ್ಷರೇ, ಈಗ ಅವ್ರಿಗೆಲ್ಲ ತಮಗೂ ಕೂಡ ಗೊತ್ತಿದೆ, ತಾವು ಹಿಂದೆ ಸಚಿವರಾಗಿದ್ದಿರಿ ಮತ್ತು ನಮ್ಮ ಅನೇಕ ಶಾಸಕರು ಕೂಡ ಗೊತ್ತಿದೆ, ಈ ನಾವು ಕಡ್ಡಾಯವಾಗಿ ಈ ಡಾಕ್ಟರ್ಗಳೇನು MBBS ಓದಿ ಬರ್ತಾರೆ ಅವ್ರಿಗೆ ಕಡ್ಡಾಯವಾಗಿ 1 ವರ್ಷ ಸರ್ವಿಸ್ ಮಾಡಬೇಕು ಅಂತ ಹಾಕ್ಕೊಂಡಿರ್ತಕ್ಕಂಥ ಕಾರ್ಯಕ್ರಮ ಏನಕ್ಕಂತ ಹೇಳಿದ್ರೆ, ನಾವು ಸಂಬಳ ಕೊಟ್ಟರು ಕೂಡ ಕಾಂಟ್ರಾಕ್ಟ್ ಮೇಲೆ ಕೂಡ ಡಾಕ್ಟರ್ಗಳು ವೈದ್ಯರು ಬರೋಕ್ಕೆ ರೆಡಿಯಾಗಿಲ್ಲ. ಯಾಕೆಂತ ಹೇಳಿದ್ರೆ ಅವರ ಅಷ್ಟು ಸಂಬಳಕ್ಕೆ ಅಥವಾ ಆ ಒಂದು ಗ್ರಾಮೀಣ ಭಾಗಕ್ಕೆ ಹೋಗೋಕ್ಕೆ ತಯಾರಾಗಿಲ್ಲ ಅವರು. ಆದ್ದರಿಂದಲೇ ಇದು ಕಡ್ಡಾಯವಾಗಿ ನಾವು ಮಾಡಿರತಕ್ಕಂಥದ್ದು. ನಾವು ಡಾಕ್ಟರ್ಗಳನ್ನ ತಗೊಳ್ಳೋದಕ್ಕೆ ನಮ್ಮಲ್ಲಿ ಮುಕ್ತವಾದಂಥ ಪ್ರಯತ್ನ ಮಾಡ್ತಾನೆ ಇರ್ತೀವಿ, ಆದರೆ ಅವರು ಬರೋದಕ್ಕೆ ಅವರು ಇಷ್ಟಪಡೋದಿಲ್ಲ. ಆದ್ದರಿಂದ ಇದು ನಾವು ಯಾರನ್ನು ಫೋರ್ಸ್ ಮಾಡಿ ಕೆಲಸ ಕೊಡ್ಸೋಕ್ಕಾಗೋದಿಲ್ಲ. ಸೊ ಅದರಿಂದ ಈ MBBS ಮತ್ತು PG ಮಾಡೋದವ್ರಿಗೆ 1 ವರ್ಷ ಸರ್ವಿಸ್ ಇರ್ತದೆ, ಅದನ್ನು ಉಪಯೋಗಿಸ್ಕೊಳ್ತಾ ಇದ್ದೀವಿ. ಅದು ಒಂದು ಕಡೆ ಖಂಡಿತ ನಮ್ಮ ಪ್ರಯತ್ನ ಇರ್ತದೆ, ಎಲ್ಲೆಲ್ಲಿ ನಾವು ಪ್ರೋಗ್ರಾಮ್ ಆಫೀಸರ್ಸ್ ಇರ್ಬೋದು, ಸ್ಪೆಷಲಿಸ್ಟ್ ಇರ್ಬೋದು, ಅವ್ರಿಗೆಲ್ಲ ಹಾಕೊಳ್ಳೋದಕ್ಕೆ ನಮ್ಮ ಪ್ರಯತ್ನ ಮಾಡ್ತಾ ಇರ್ತೀವಿ. ನಾವು ಎಲ್ಲಿನೂ ತಗೊಂಡಿಲ್ಲ ಇನ್ನೂವರೆಗೂ, ಅದು ಒಂದು ಪ್ರಯತ್ನ ಆಗಬೇಕಾಗುತ್ತೆ. ಅದ್ರ ಬಗ್ಗೆನೂ ಅದ್ರ ಬಗ್ಗೆ ಗಮನ ಹರಿಸ್ತೀನಿ. ಅದೇ ಎರಡನೇದು ತಾವು ಇನ್ನೊಂದು ಪ್ರಶ್ನೆ, ತಾಲೂಕು ಆಸ್ಪತ್ರೆ ಬಗ್ಗೆ ಕೇಳಿದರೆ ಮಾನ್ಯ ಸಭಾಧ್ಯಕ್ಷರೇ, ಈಗ ಅವ್ರು ಹೇಳಿದಾಗೆ ಹಿಂದಿನ ಸರ್ಕಾರದಲ್ಲಿ 2 ಆಯವ್ಯಗಳಲ್ಲಿ ಇದು ಪ್ರಸ್ತಾವನೆ ಆಗಿತ್ತು. 7 ತಾಲೂಕುಗಳಿಗೆ ಈ ಆಸ್ಪತ್ರೆಯನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ಅವರೆಲ್ಲ ಅನೌನ್ಸ್ ಮಾಡಿದರು. ಆದರೆ ಅದಕ್ಕೆ ಏನು ಅಗತ್ಯ ಇರತಕ್ಕಂಥ ಹಣದ ಏನು ಅವಶ್ಯಕತೆ ಇತ್ತು ಅದು ಅವ್ರು ಕೊಟ್ಟಿರಲಿಲ್ಲ. ಅವರು ಈ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಸಲ್ಲಿಕೆ ಆದಾಗ 10 ಕೋಟಿ ರೂಪಾಯಿ ಕೊಡ್ತೀವಿ ಒಂದೊಂದು ಆಸ್ಪತ್ರೆಗೆ ಅಂತ ಹೇಳಿದ್ರು. ಅದೇ ಒಂದು ಕನಿಷ್ಠ ನಮಗೆ ಒಂದು ಆಸ್ಪತ್ರೆ ನಿರ್ಮಾಣ ಮಾಡೋದಕ್ಕೆ 100-bed ಆಸ್ಪತ್ರೆ ನಿರ್ಮಾಣ ಮಾಡೋದಕ್ಕೆ ಒಂದು 30 ಕೋಟಿ ರೂಪಾಯಿ ಬೇಕಾಗ್ತದೆ. ಆದ್ದರಿಂದ 7 ತಾಲೂಕು ಆಸ್ಪತ್ರೆ ಯಾವುದು ಕೂಡ ನಿರ್ಮಾಣ ಆಗಿಲ್ಲ. ಯಾಕೆಂತ ಹೇಳಿದ್ರೆ ಹಣಕಾಸಿನ ಕೊರತೆ ಇರೋದ್ರಿಂದ ಯಾವುದು ಕೂಡ ನಿರ್ಮಾಣ ಆಗಿಲ್ಲ. ಆದ್ದರಿಂದ ನಾ ಮತ್ತೊಮ್ಮೆ ಇದನ್ನು ಮಾಡುವಂಥದ್ದು ಮಾಡಬೇಕು, ಅದು ಖಂಡಿತವಾಗಿ ಅವಶ್ಯಕತೆ ಇದೆ. ನಾನು ನಮ್ಮ ಸರ್ಕಾರ ಜೊತೆ ಮಾತನಾಡಿ, ಮುಖ್ಯಮಂತ್ರಿ ಜೊತೆ ಮಾತನಾಡಿ, ಏನು ಹಿಂದೆ ಘೋಷಣೆ ಆಗಿರ್ತಕ್ಕಂಥ 7 ತಾಲೂಕುಗಳಿಗೆ ಆಸ್ಪತ್ರೆಗಳು ನಿರ್ಮಾಣ ಮಾಡಬೇಕಾಗಿದೆ, ಅದನ್ನು ಮುಂದೆ ನಾವು ಯಾವ ರೀತಿಯಾಗಿ ಮಾಡೋದಕ್ಕೆ ಪ್ರಸ್ತಾವನೆ ಮತ್ತೊಮ್ಮೆ ಸಲ್ಲಿಸಿ ಅದರ ಬಗ್ಗೆ ಚರ್ಚೆ ಮಾಡ್ತೀನಿ ಮಾನ್ಯ ಸಭಾಧ್ಯಕ್ಷ. ಸಚಿವರೇ, ಈಗ ಅಲ್ಲಿ PSCಗೆ ಡಾಕ್ಟರ್ ಇಲ್ಲ ಅಂತ ಹೇಳ್ತಾರೆ, ಇನ್ನು 100-bed ಆಸ್ಪತ್ರೆ ಕಟ್ಟಿದ ಮಾಡಿ ಫಸ್ಟ್ ಡಾಕ್ಟ್ರಿಗೆ ನಾವು ಇಂಥ ಒಂದು ಕನ್ಸಲ್ಟ್ ಮಾಡಿ ಎಲ್ಲ ಕಡೆಯಿಂದ ಡಾಕ್ಟರ್ ಆಗಲಿ, ಅದರ ನಂತರ ತಾವು ಬಹುಶಃ ಇವತ್ತು ಏನು ಬೇಡಿಕೆ ಮಾಡ್ಬೋದು. ಈಗ ಯಶ್ಪಾಲ್ ಸರ್ನ ಆಯ್ತಾ ಸರಿ ಸರ್ ಯಶ್ಪಾಲ್ ತಾಲೂಕು ಆಸ್ಪತ್ರೆದು ಆಲ್ರೆಡಿ ಜಾಗವನ್ನು ಖರೀದಿ ಮಾಡಿದೀವಿ. ಆಯ್ತು, ಮಾಡ್ತಾರೆ. ಎರಡನೇದಾಗಿ ತಾಲೂಕು ಆಸ್ಪತ್ರೆ ಸಿರಟ್ಟಿಯಲ್ಲಿ ಒಬ್ಬರು ಪಿಡಿಯಾಟ್ರಿಷಿಯನ್ ಇದ್ದರು, 2 ದಿನದಿಂದ ತಾವು ಒಂದು ಆರ್ಡರನ್ನು ಮಾಡಿದ್ದೀರಿ. ಅವರಿಗೆ ನಮ್ಮ ತಾಲೂಕು ಆಸ್ಪತ್ರೆಯಲ್ಲಿ ಸ್ಪೆಷಲಿಸ್ಟ್ ಆಗಿ ಇನ್ಸರ್ವಿಸ್ PG ಆಗಿ ಒಬ್ಬರು ವರ್ಕ್ ಮಾಡ್ತಾಯಿದ್ರು. 2 ದಿನದಿಂದ ತಾವು ಒಂದು ಆರ್ಡರ್ ಮಾಡಿದ್ದೀರಿ DSO ಅಂತೇಳಿ, ಡಿಸ್ಟಿಕ್ ಸರ್ವೆಲೆನ್ಸ್ ಆಫೀಸರ್ ಅಂತೇಳಿ ಅವರು ಅಡ್ಮಿನಿಸ್ಟ್ರೇಟ್ರು. ಇದನ್ನು ನಾವು ನೀವೇನಾದರೂ ಈ ಪಿಡಿಯಾಟ್ರಿಷಿಯನ್ ಆಗಿರ್ಬೋದು, ನಮಗೆ ಟ್ರೀಟ್ಮೆಂಟ್ ಕೊಡುವಂಥ ಡಾಕ್ಟರ್ಸನ್ನು PG ಮಾಡಿದಂಥವ್ರನ್ನ ತಾವು ಅಡ್ಮಿನಿಸ್ಟ್ರೇಟರ್ ಅಂತ ಏನಾದರೂ ಆಯ್ಕೆ ಮಾಡಿಕೊಂಡ್ರೆ, ನಮಗೆ ಇಲ್ಲಿ ಹಳ್ಳಿಗಳಲ್ಲಿ ಅತ್ಯಂತ ಹಿಂದುಳಿದಂಥ ತಾಲೂಕು, ಅಂಥ ಪರಿಸ್ಥಿತಿಯಲ್ಲಿ ನಮಗೆ ಸಮಸ್ಯೆ ಆಗುತ್ತೆ ತಾಲೂಕಲ್ಲಿ. ಸ್ಪೆಸಿಫಿಕ್ ಆಗಿ ಹೇಳಿಬಿಡಿ DSO ಅಂತ. ಆಯ್ತು, ಅವ್ರು ಹೇಳಿದ್ದಾರೆ. ಈಗ ವರ್ಗಾವಣೆ ಬಗ್ಗೆ ಇನ್ನೊಬ್ರು ಬೇರೆ ಒಂದು ಪೋಸ್ಟಿಂಗ್ ಆಗಿದೆ, ಈಗ ಅದನ್ನು ಕೂಡ ಭರ್ತಿ ಮಾಡೋದಕ್ಕೆ ನಾವು ಮುಂದಿನ ಕ್ರಮ ತಗೊಳ್ತೀವಿ. ಸರ್, ಲಾಸ್ಟ್ ಅದ್ರ ಜೊತೆಯಲ್ಲಿ ಸರ್, ತಾವು ಸ್ಪೆಷಲಿಸ್ಟ್ಗಳನ್ನ ಏನಾದರೂ
ಅಡ್ಮಿನಿಸ್ಟ್ರೇಟರ್ ಅಂತ ಕೊಟ್ಟರೆ ಸ್ಪೆಷಲಿಸ್ಟ್ ಅಲೋವೆನ್ಸ್ ಅನ್ನ ದಯವಿಟ್ಟು ತೆಗೀರಿ ಅನ್ನೋದು ನಂದು. ನೆಕ್ಸ್ಟ್